ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ. ನಾನು ಸೌಮ್ಯ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ ಗೀ ರೈಸ್. ಗೀ ರೈಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಸಿಂಪಲ್ಲಾಗಿ ಬೇಗನೆ ಆಗುವಂತಹ ಈ ಗೀ ರೈಸ್ನ ಹೆಂಗೆ ಮಾಡೋದು ಅಂತ ನೋಡೋನು. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡ್ರಿ. ಬರ್ರಿ, ಹಂಗಾರ ಯಾಕೆ ತಡ ಮಾಡೋದು, ಗೀ ರೈಸ್ ಹೆಂಗೆ ಮಾಡೋದು ಅಂತ ನೋಡೋನು. ಗೀ ರೈಸ್ ಮಾಡೋಕ್ಕೆ ನಾನು ಒಂದು ಕುಕ್ಕರ್ಗೆ ಒಂದು ದೊಡ್ಡ ಚಮಚದಷ್ಟು ತುಪ್ಪ ಸೇರಿಸ್ಕೊಳಕತ್ತೀನಿ. ಗೀ ರೈಸ್ ಅಂದರೆ ತುಪ್ಪ ಇಲ್ಲದೆ ಹೆಂಗಾಗ್ತದೆ ಹೇಳ್ರಿ. ಈಗ ತುಪ್ಪ ಸೇರಿಸ್ಕೊಂಡಾದ್ಮೇಲೆ ತುಪ್ಪ ಚೆಂದಾಗಿ ಕಾದತಿ. ಇದಕ್ಕೆ ನಾನೀಗ ಒಂದು 10 ಗೋಡಂಬಿ ಸೇರಿಸ್ಕೊಳತ್ತೀನಿ, ಉಂಡೆ ಗೋಡಂಬಿ. ಇದಾದಮೇಲೆ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತದ್ರಿ ಗೋಡಂಬಿನ. ಪೂರ್ತಿ ಏನು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ. ಈಗ ಗೋಡಂಬಿನ ಲೈಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ನೋಡ್ರಿ, ನಾನೀಗ ಒಂದು 2 ಇಂಚಷ್ಟು ಚಕ್ಕೆ, ಒಂದು 3 ಲವಂಗ, 3 ಏಲಕ್ಕಿ, ಒಂದು 6 ಮೆಣಸು, 2 ಅನಾನಸ್ ಹೂವು, ಸ್ವಲ್ಪ ಪಲಾವ್ ಎಲೆನ ನಾನೀಗ ಎಣ್ಣೆಗೆ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳತ್ತೀನಿ. ಉದ್ದುದಕ್ಕೆ ಹೆಂಚ್ಕೊಂಡಿರೋ 2 ಉಳ್ಳಾಗಡ್ಡಿನ ನಾನು ಎಣ್ಣೆಗೆ ಸೇರಿಸ್ಕೊಳತ್ತೀನಿ. ಉಳ್ಳಾಗಡ್ಡಿ ಪೂರ್ತಿ ಏನು ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲರಿ, ಲೈಟಾಗಿ ಫ್ರೈ ಮಾಡ್ಕೋಬೇಕು. ಗೀ ರೈಸ್ ಅಗದಿ ಕಡಿಮೆ ಟೈಮ್ದಾಗ ಆಗ್ತದ್ರಿ, ಅದ್ರ ಜೋಡಿ ಅಗದಿ ರುಚಿನೂ ಆಗ್ತತಿ. ಮನೆಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದಾಗ ಪಟ್ ಅಂಥೇಳಿ ಈ ಗೀ ರೈಸ್ನ ಮಾಡ್ಕೊಂಬಿಡ್ಬೋದು. ಈಗ ನೋಡಿರಿ, ನೆಕ್ಸ್ಟ್ ನಾನು ಒಂದು 5 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತೀನಿ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಲೈಟಾಗಿ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತದ್ರಿ. ಇದಕ್ಕೇನು ಜಾಸ್ತಿ ತರಕಾರಿನೂ ಬೇಕಾಗಂಗಿಲ್ಲ. ಈಗ ನೋಡಿರಿ, ನಾನು ಆಲ್ರೆಡಿ 2 ಕಪ್ಪಷ್ಟು ಬಾಸುಮತಿ ರೈಸ್ನ 1 ಕಪ್ ನೀರು ಹಾಕಿ ನೆನೆಸಿಟ್ಟಿದ್ನಿ. ಒಂದು 15 ನಿಮಿಷ ನೆನೆಸಿಟ್ರೆ ಗೀ ರೈಸ್ ಉದುರುದ್ರಾಗ್ತದ್ರಿ. ಹಾಗಾಗಿ ಈಗ ನೋಡಿರಿ, ಅಕ್ಕಿನ ಚೆಂದಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ನೀವು ಯಾವುದೇ ರೈಸ್ ಐಟಮ್ಗೆ ಅಕ್ಕಿನ ನೆನೆಸಿಟ್ಟು ನೀವು ಮಾಡಿದ್ರೆ ಉದುರುದ್ರಾಗ್ತದ್ರಿ. ಉದುರಾದ್ರೆ ಯಾವುದೇ ರೈಸ್ ಐಟಮ್ಸ್ ರುಚಿ ಅಂತ ಹೇಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೀನ್ರಿ. 2 ಕಪ್ಪಷ್ಟು ಬಾಸುಮತಿ ರೈಸ್ಗೆ ಈಗ ನಾನು 4 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತೀನಿ. ಬಟ್ ಈಗ ಸೇರಿಸಿರೋದು 3 ಕಪ್ ನೀರು. ನೆನೆಸಿಟ್ಕೊಳಕ್ಕೆ ನಾನು 1 ಕಪ್ ನೀರನ್ನು ಆಲ್ರೆಡಿ ಹಾಕಿದ್ನಿ ಅಕ್ಕಿ ಜೊತೆ. ಸೊ ಹಾಗಾಗಿ 3 ಮತ್ತು ನೆನೆಸಿಟ್ಟಿರೋ 1 ಕಪ್ ನೀರು ಸೇರಿಸಿ 4 ಕಪ್ ನೀರಾಯಿತು. ಈಗ ಚೆಂದಾಗೆ ನೀರು ಮತ್ತು ಅಕ್ಕಿನ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ 1 ಹಿಡಿಯಷ್ಟು ಪುದೀನಾನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳತ್ತೀನಿ. ಈ ಗೀ ರೈಸ್ಗೆ ಪುದೀನ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದ್ರಿ ಟೇಸ್ಟ್ಗೆ. ಈಗ ಒಂದು ಸಾರಿ ಹಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ ನಾನು. ಪುದೀನ ಮತ್ತು ಅಕ್ಕಿ ನೀರು ಎಲ್ಲ ಚೆಂದಾಗಿ ಮಿಕ್ಸ್ ಆಗಬೇಕು. ಇಷ್ಟ ಆದಮೇಲೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ 2 ಸೀಟಿ ಕೂಗಿಸ್ಕೊಳತ್ತೀನ್ರಿ. ಈಗ ನೋಡಿರಿ, 2 ಸೀಟಿ ಕೂಗಿಸ್ಕೊಂಡಾದ್ಮೇಲೆ ಕುಕ್ಕರ್ ಎಲ್ಲ ಪೂರ್ತಿ ತಣ್ಣಗಾಗೈತಿ. ಗೀ ರೈಸ್ ಯಾವ ರೀತಿ ಬಂದೈತೆ ಅಂತ ನೋಡೋನು. ನೋಡಿರಿ, ನಿಮಗೆ ಗೊತ್ತಾಗತ್ತಿರ್ಬೋದು ರೈಸ್ ಉದ್ದುದ್ದಕ್ಕೆ ಎಷ್ಟು ಚಂದ ಬಂದೈತೆ ಅಂಥೇಳಿ. ಈಗ ಫೈನಲ್ಲಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೀನಿ. ಹಂಗೆ ಸ್ವಲ್ಪ ಸ್ವಲ್ಪ ಒಂದು 2-3 ಚಿಟಿಕೆಯಷ್ಟು ಲೆಮನ್ ಯೆಲ್ಲೋ ಕಲರ್ನ ನಾನು ಸೇರಿಸ್ಕೊಳತ್ತೀನಿ. ಇದು ಆಪ್ಷನಲ್ಲು, ನೀವು ಬೇಕು ಅಂದರೆ ಸೇರಿಸ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಯಾಕಂದ್ರೆ ಫುಲ್ ಪ್ಲೇನ್ ಅನಿಸ್ತೈತಿ ರೈಸ್, ವೈಟ್ ವೈಟ್ ಥರ ಅನಿಸ್ತೈತಿ. ಸ್ವಲ್ಪ ಕಲರ್ಫುಲ್ಲಾಗಿ ಇರಬೇಕಪ್ಪ ಅಂದ್ರೆ ಚೂರೇ ಚೂರು ಫುಡ್ ಕಲರ್ನ ನಾನು ಸೇರಿಸ್ಕೊಂಡೇನಿ. ಎಲ್ಲರ ಮನೆಯಲ್ಲೂ ಕೇಸರಿ ಬಾತ್ ಮಾಡೇ ಮಾಡ್ತೀರಿ, ಈ ಫುಡ್ ಕಲರ್ ಇದ್ದೇ ಇರ್ತೈತಿ. ಲೆಮನ್ ಯೆಲ್ಲೋ ಕಲರ್ ನಾನು ಸೇರಿಸ್ಕೊಂಡೇನಿ. ಅಲ್ಲಲ್ಲೇ ಸ್ವಲ್ಪ ಯೆಲ್ಲೋ ಕಲರ್ ಅನಿಸಿದ್ರೆ ಒಂಥರ ನೋಡೋಕ್ಕೂ ಚಂದ ಅನಿಸ್ತೈತ್ರಿ, ಮತ್ತು ಮಕ್ಕಳೂ ಇಷ್ಟಪಟ್ಟು ತಿಂತಾರೋ. ಅನ್ನ ಒಂದು ಸ್ವಲ್ಪ ತಣ್ಣಗಾಗಬೇಕು ರೀ, ಒಂದು ಸ್ವಲ್ಪ ಆರ್ದಂಗೆ ಆಗಬೇಕು, ಆವಾಗ ಇನ್ನೂ ಉದುರುದ್ರ ಅನಿಸ್ತತ್ರಿ. ಸೊ ಅನ್ನ ಫುಲ್ ಬಿಸಿ ಇರುವಾಗ ನಾನು ಮಿಕ್ಸ್ ಮಾಡ್ಕೊಳತ್ತೇನೆ. ಈಗ ನೋಡಿರಿ, ಫೈನಲ್ಲಾಗಿ ಬಿಸಿ ಬಿಸಿಯಾಗಿರುವಂಥ ಗೀ ರೈಸ್ ರೆಡಿ ಆಯಿತು. ಇದ್ರ ಜೊತೆ ದಾಲ್ ತಡ್ಕ ಮಾಡ್ಬೋದು ನೀವು, ಮಶ್ರೂಮ್ ಕರಿ ಅಥವಾ ಪನ್ನೀರ್ ಕರಿ, ಇಲ್ಲ ಅಂದರೆ ವೆಜ್ ಕುರ್ಮಾ, ಯಾವುದನ್ನು ಬೇಕಾದರೂ ಮ್ಯಾಚ್ ಮಾಡಿಕೊಂಡು ತಿನ್ಬೋದು. ನಾನು ಇವತ್ತು ಪನ್ನೀರ್ ಕರಿ ಮಾಡಿದ್ನಿ. ಸೊ ಹಾಗಾಗಿ 2 ಕಾಂಬಿನೇಷನ್ ಸೂಪರ್ ಆಗಿರ್ತೈತಿ. ಜೊತೆಗೆ ಪೂರಿನೂ ಮಾಡಿದ್ನಿ. ನೀವು ಕೂಡ ಇವತ್ತಿನ ಗೀ ರೈಸ್ ರೆಸಿಪಿ ಇಷ್ಟಪಟ್ಟಿರಿ ಅಂತ ಅಂದ್ಕೊಳ್ತೀನಿ. ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ, ಶರಣ್ ರೀ.